ಈ ಹಪ್ಪಳ ಸೆಂಡಿಗೆ ಚಿಪ್ಸ್ ಇವೆಲ್ಲ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ಮನೆಯಲ್ಲಿ ಒಂದು ಅನ್ನ ಸಾರ್ ಮಾಡಿರ್ತೀರಾ ಅಥವಾ ಟೀ ಕಾಫಿ ಜೊತೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಬೇಕು ಅಂದಾಕ್ಷಣ ಈ ಸೆಂಡಿಗೆನ ಮಾಡ್ಕೊಳ್ಳಬಹುದು ಇವತ್ತು ಕುಂಬಳಕಾಯಿನ ಉಪಯೋಗಿಸಿಕೊಂಡು ಖರ್ಖಾರವಾಗಿರುವಂತ ಹಸಿ ಮೆಣಸಿನ ಸೆಂಡಿಗೆನ ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ಫ್ಲೇವರ್ ಚೇಂಬರ್ ಉದ್ದು ಎರಡು ರೀತಿ ಸಿಗುತ್ತಲ್ವಾ ಒಂದು ಬೇಳೆ ಮತ್ತೆ ಕಾಳು ನಾನು ಈ ತರ ಸಿಪ್ಪೆ ತೆಗೆದಂತ ಉದ್ದಿನ ಕಾಳನ್ನ ತಗೊಂಡಿದ್ದೀನಿ ಇಡಿಯಾದ ಕಾಳು ಈ ಉದ್ದಿನ ಕಾಳನ್ನ 6 ರಿಂದ 7 ಗಂಟೆ ಅಷ್ಟು ಹೊತ್ತು ನೀರಲ್ಲಿ ನೆನೆಸಿಡಬೇಕು ಅರ್ಧ ಕೆಜಿ ಉದ್ದನ್ನ ನೆನೆಸಿದ್ದೀನಿ ಈ ಉದ್ದಿನ ಬೇಳೆಯ ಡಬಲ್ ಅಂದ್ರೆ 1 ಕೆಜಿ ಹಸಿ ಮೆಣಸನ್ನ ಕೂಡ ತೊಳೆದು ನೀರು ಆರಿಸಿ ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ 1 ಕಟ್ಟು ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಉಪ್ಪು ಇದೆರಡು ಕೂಡ ಬೇಕಾಗುತ್ತೆ ಬೇಕಾದ್ರೆ ಇಂಗು ಕೂಡ ಸೇರಿಸಿಕೊಳ್ಳಬಹುದು ನಾನು ಸೇರಿಸ್ತಾ ಇಲ್ಲ ಆಮೇಲೆ ಬೂದು ಕುಂಬಳಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಂಬಳಕಾಯಿನ ಮಾರ್ಕೆಟ್ ಅಲ್ಲಿ ಅಂಗಡಿಗಳಲ್ಲಿ ಕಟ್ ಮಾಡಿನೇ ಕೊಡ್ತಾರೆ ನಾನು ಇಡಿಯಾದ್ದು ತಗೊಂಡು ಅದರಲ್ಲಿ ಅರ್ಧ ಭಾಗ ಕುಂಬಳಕಾಯಿನ ತಗೊಳ್ತಿದ್ದೀನಿ ಅಂದ್ರೆ ಸುಮಾರು 1 ಕೆಜಿ ಅಷ್ಟು ಕುಂಬಳಕಾಯಿ ಆಗುತ್ತೆ ಯಾಕಂದ್ರೆ ಇದು ಇಡಿಯಾಗಿದ್ದು 2 ಕೆಜಿ ಇತ್ತು ತರುವಾಗ ಸೋ ಅದರ ಅರ್ಧ ಭಾಗ ತಗೊಳ್ತಿದ್ದೀನಿ ಕುಂಬಳಕಾಯಿದು ನಾನು ಸಿಪ್ಪೆ ತೆಗಿತಾ ಇಲ್ಲ ಇದರ ಒಳಗಡೆ ಇರುವಂತ ಬೀಜ ಏನಿದೆ ಅದರಲ್ಲೂ ಕೂಡ ಬೆಳೆದಿರುವಂತ ಬೀಜ ಮಾತ್ರ ತೆಗೆದು ಕುಂಬಳಕಾಯಿನ ತುಂಡು ತುಂಡು ಮಾಡ್ಕೊಳ್ತಿದ್ದೀನಿ ನನಗೆ ಈ ತರದ ದೊಡ್ಡ ದೊಡ್ಡ ಕಾಯಿಗಳನ್ನು ಕುಂಬಳಕಾಯಿ ಆಮೇಲೆ ಚೀನಿಕಾಯಿ ಇಂಥವುಗಳನ್ನೆಲ್ಲ ಈ ತರನೇ ಕಟ್ ಮಾಡೋದು ಅಭ್ಯಾಸ ನಿಮಗೆ ಯಾವ ತರ ಅಭ್ಯಾಸ ಇದೆಯೋ ಆ ತರನೇ ಕಟ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅಡುಗೆಗಳನ್ನು ನೋಡಿ ಮಾಡ್ತಿರೋಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋಗಳು ಬಿಗಿನರ್ಸ್ಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋಂಥ ಕಮೆಂಟ್ಗಳನ್ನು ಓದಿ ತುಂಬ ಖುಷಿಯಾಗುತ್ತೆ ಮುಂದೇನು ಇದೇ ಥರ ಅಡುಗೆಗಳನ್ನು ಮಾಡೋ ಪ್ರಯತ್ನ ಮಾಡ್ತೀವಿ ನಿಮ್ಮ ಬಳಗದಲ್ಲೂ ಕೂಡ ಅಂಥವರು ಬಿಗಿನರ್ಸ್ ಇದ್ದಾರೆ ಅಂತಂದರೆ ಚಾನೆಲ್ನ ಲಿಂಕನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ದಾಯ್ತು ಹಾಗೆ ಹಸಿಮೆಣಸನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ಹಸಿಮೆಣಸು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗೃತೆಯಾಗಿರಬೇಕು ಕೈ ಕಟ್ ಮಾಡಾದ್ಮೇಲೆ ಚೆನ್ನಾಗಿ ತೊಳ್ಕೊಳ್ಬೇಕು ಹಾಗೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಂತನೂ ಇಲ್ಲ ಹೇಗೆ ಬೇಕಾದರೂ ಕಟ್ ಮಾಡ್ಕೊಂಡ್ರಾಯ್ತು ಇಲ್ಲ ಕಟ್ ಮಾಡದೇನೆ ಹಾಗೆ ಕೂಡ ಇಟ್ಕೊಳ್ಬೋದು ಹಸಿಮೆಣಸನ್ನು ತಗೊಳ್ಳುವಾಗ ಈ ಥರ ಫ್ರೆಶ್ಶಾಗೇ ಇರಬೇಕಂತನೂ ಏನಿಲ್ಲ ಸಾಧಾರಣವಾಗಿ ಹಣ್ಣಾಗಿರೋ ಕೆಂಪು ಮೆಣಸಿರುತ್ತೆ ಆಮೇಲೆ ಬಾಡಿ ಹೋಗಿರೋಂಥ ಮೆಣಸಿರುತ್ತೆ ಅದನ್ನು ಕೂಡ ತಗೊಳ್ಬಹುದು ಇದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ಈ ಸೊಪ್ಪನ್ನು ಮಾತ್ರ ಸಣ್ಣಕ್ಕೆ ಎಷ್ಟಾಗತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಅಲ್ಲದೆ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕಂತನೂ ಇಲ್ಲ ಆದರೆ ನಾವು ಮಾಡುವಂಥ ಸೆಂಡಿಗೆನಲ್ಲಿ ನಾವು ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಕೂಡ ಮಾಡೋದ್ರಿಂದ ಮಾಡುವಂಥ ಸೆಂಡಿಗೆಗೆ ಒಂದು ಸ್ವಲ್ಪ ಮಸಾಲ ಸೇರಿಸ್ತಿದ್ದೀನಿ ಈ ಬಿಸಿಲು ಕಾಲದಲ್ಲಿ ಈ ಸೆಂಡಿಗೆನ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲೆಲ್ಲ ತರಕಾರಿಗಳನ್ನು ತರೋವಾಗ ಕಷ್ಟ ಆಗುತ್ತೆ ಮಳೆ ಇರುತ್ತೆ ಅಂತೆಲ್ಲ ಆದಾಗ ನಾವು ಈ ಸೆಂಡಿಗೆಯಿಂದನೇ ಒಳ್ಳೊಳ್ಳೆ ಅಡುಗೆ ಮಾಡಬಹುದು ಈಗ ತುರಿ ಮಣೆಯಲ್ಲಿ ಈ ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿ ಏನಿದೆ ಅದನ್ನು ತುರ್ಕೊಳ್ಬೇಕು ತುರಿ ಮಣೆಯಲ್ಲೂ ಕೂಡ ಸಣ್ಣ ದೊಡ್ಡ ತೂತಿರುತ್ತಲ್ವಾ ಯಾವುದಾದ್ರೂ ಸರಿ ನಾನು ದೊಡ್ಡ ತೂತನೇ ತೊಗೊಂಡು ತುರ್ಕೊಳ್ತಾ ಇದ್ದೀನಿ ಕುಂಬಳಕಾಯಲ್ಲಿ ನೀರು ಜಾಸ್ತಿ ಇರುತ್ತಲ್ವಾ ತುರಿತಾ ಇದ್ದಂಗೆ ನೀರು ಬಿಡೋಕ್ಕೆ ಶುರುವಾಗಿಬಿಡತ್ತೆ ಹಾಗೆ ಇದನ್ನು ತುರಿಯೋದು ಬೇಡ ಅಂದರೆ ಕೂಡ ನೀವೇನು ಮಾಡಬೇಕು ಅಂತಂದರೆ ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ರುಬ್ಬಿಕೊಂಡು ಕೂಡ ಇಟ್ಕೊಳ್ಬಹುದು ಆವಾಗ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ ತುಂಬ ಸಬ್ಸ್ಕ್ರೈಬರ್ಸ್ ವಿಡಿಯೋ ಸಿಗ್ತಾ ಇಲ್ಲ ನಮಗೆ ಅಂತಲೂ ಹೇಳ್ತಾ ಇದ್ರು ನೀವು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಒತ್ತಿದರೆ ನಿಮಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ಈಗ ತುರಿದಿಟ್ಕೊಂಡಂಥ ಈ ಕುಂಬಳಕಾಯಿ ತುರಿ ಏನಿದೆ ಇದರಿಂದ ನೀರನ್ನೆಲ್ಲ ತೆಗಿಬೇಕು ಎಷ್ಟಾಗುತ್ತೋ ಅಷ್ಟು ನೀರು ತೆಗೆದ್ರೆ ಸಾಕು ನೆನೆದಂತಹ ಉದ್ದು ತುರಿದಿರೋ ಕುಂಬಳಕಾಯಿ ಕಟ್ ಮಾಡಿರುವಂಥ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಎಲ್ಲ ಸಾಮಾನು ರೆಡಿಯಾಗಿದೆ ಈಗ ಕುಂಬಳಕಾಯಿಂದ ನೀರನ್ನು ಹಿಂಡಿ ಹಿಂಡಿ ತೆಗಿಬೇಕು ನಾನು ಈ ಥರ ಕೈಯಲ್ಲೇ ಹಿಂಡಿ ತೆಗಿತಾ ಇದ್ದೀನಿ ಇಲ್ಲ ಒಂದೇ ಸಲಕ್ಕೆ ಎಲ್ಲ ನೀರು ಹಿಂಡಿ ತೆಗಿತೀವಿ ಅಂತಂದರೆ ಈ ತುರಿನ ಒಂದು ಬಟ್ಟೆನಲ್ಲಿ ಹಾಕಿ ಒಂದು ಗಂಟು ಮಾಡಿ ಹಿಂಡಿದರೆ ನೀರೆಲ್ಲ ಹೊರಗೆ ಬರುತ್ತೆ
ನಮ್ಮ ವಿಡಿಯೋಗಳನ್ನು ನೋಡೋ 90% ಜನ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ನೋಡಿದರೆ ನಮಗೂ ಕೂಡ ತುಂಬ ಖುಷಿ. ಇನ್ನು ಈ ಕಟ್ ಮಾಡಿರೋ ಹಸಿಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕಿ, ಹಾಗೆ ಕುಂಬಳಕಾಯಿ ನೀರೇನಿದೆ ಆ ನೀರನ್ನು ಒಂದು ಸ್ವಲ್ಪ ಸೇರಿಸಿ ರುಬ್ಕೊಳ್ಬೇಕು. ಇದನ್ನು ತುಂಬ ನೈಸಾಗಿ ರುಬ್ಕೊಳ್ಬೇಕಂತೇನಿಲ್ಲ, ಇದು ತರಿ ತರಿನೇ ಇರಬೇಕು. ನೈಸಾದರೆ ಇದರದ್ದು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ಇಷ್ಟಾದರೆ ಸಾಕು. ಈಗ ರುಬ್ಕೊಂಡಿರೋವಂಥ ಹಸಿಮೆಣಸನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಇನ್ನೂ ಒಂದು ಟ್ರಿಪ್ ಕೂಡ ಹಸಿಮೆಣಸು ಹಾಕ್ಕೊಳ್ಬೇಕಾಗತ್ತೆ. ಒಂದೇ ಸಲ ಮಿಕ್ಸಿನಲ್ಲಿ ಆಗ್ತಾ ಇಲ್ಲ. ಈಗ ನೆನೆಸಿರೋವಂಥ ಉದ್ದಿನ ಬೇಳೆ, ಇದನ್ನು ಕೂಡ ನಾವು ಕುಂಬಳಕಾಯಿದು ನೀರೇನಿದೆ ಅದನ್ನು ಹಾಕಿ ರುಬ್ಕೊಳ್ಬೇಕು. ಉದ್ದಿನ ಬೇಳೆ ಕೂಡ ಫುಲ್ಲು ನೈಸ್ ಆಗೋದು ಬೇಡ, ಒಂದು ಸ್ವಲ್ಪ ಕೈಗೆ ತರಿತರಿಯಾಗಿ ಸಿಗಬೇಕು. ಆ ಥರ ಇದನ್ನು ರುಬ್ಕೊಳ್ಬೇಕು. ರುಬ್ಕೊಂಡಿರೋವಂಥದ್ದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ರುಬ್ಬಿರೋವಂಥ ಹಸಿಮೆಣಸಿನ ಜೊತೆ ಸೇರ್ಸಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಒಂದು ಪಾತ್ರೆಗೆ ಈ ಉದ್ದಿನ ಹಿಟ್ಟನ್ನು ಹಾಕ್ಕೊಳ್ಬೇಕು. ನೆನೆಸಿರೋವಂಥ ಉದ್ದೇನಿದೆ ಎಲ್ಲವನ್ನು ಕೂಡ ರುಬ್ಕೊಂಡು ಇದೇ ಪಾತ್ರೆಗೆ ಹಾಕ್ಕೊಳ್ಬೇಕು. ಈ ಹಿಟ್ಟಿನ ನಾದ ಮೊದಲಿನ ಹದ ನೋಡಿ ನೋಡಿ, ಈ ಥರ ಈ ಒಂದು ಸ್ವಲ್ಪ ಹಿಟ್ಟಿನ ಮುದ್ದೆ ತಗೊಂಡು ನೀರಲ್ಲಿ ಹಾಕಿದರೆ ನೋಡಿ ಈ ಥರ ಮುಳುಗತ್ತಲ್ವ, ಇದು ಮುಳುಗಬಾರ್ದು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದಬೇಕು. ಇದನ್ನು ಹದ ಮಾಡುವಾಗ ನೋಡಿ ಈ ಥರ ನಾವು ಹಿಟ್ಟನ್ನು ಹೊಡೆದು ಹೊಡೆದು ಇದನ್ನು ಹದ ಮಾಡ್ಕೊಳ್ಬೇಕಾಗತ್ತೆ. ನಾವು ಹಸಿಮೆಣಸನ್ನು ಹಾಕ್ಕೊಂಡು ಬಿಟ್ಟರೆ ಕೈಯೆಲ್ಲ ಮತ್ತೆ ಘಾಟಾಗ್ಬಿಡತ್ತೆ. ಇವಾಗ ಒಂದು 5-6 ನಿಮಿಷ ನಾದ್ಕೊಂಡಿದ್ದೀನಿ, ನಂತರ ಮತ್ತೆ ಒಂದ್ಸಲ ನೀರಲ್ಲಿ ಹಾಕಿ ನೋಡೋಣ. ನೋಡಿ, ಈಗ ನೀರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಕೆಳಗೆ ಮುಳುಗತ್ತೆ, ಅರ್ಧ ಭಾಗ ಕೆಳಗೆ ಮುಳುಗತ್ತೆ, ಇನ್ನರ್ಧ ಭಾಗ ಮೇಲೆ ನೀರಿನ ಮೇಲೆ ತೇಲತ್ತೆ. ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನಾದಬೇಕು ಅಂತ. ಮತ್ತೆ ನಾದಬೇಕು ಒಂದೇ 3-4 ನಿಮಿಷ. ನೋಡಿ, ಇವಾಗ ಮತ್ತೊಂದ್ಸಲ ನೀರಲ್ಲಿ ಹಾಕ್ತಿದ್ದೀನಿ. ನೋಡಿ ಯಾವ ಥರ ತೇಲ್ತಾ ಇದೆ ಅಂತ, ಅದು ಪೂರ್ತಿಯಾಗಿ ಮೇಲೇ ಇದೆ, ಒಂಚೂರು ಕೆಳಗೆ ಹೋಗ್ತಾ ಇಲ್ಲ. ಈ ಥರ ಹದ ಬರಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1-2 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಜೀರಿಗೆ, ಇದು ಕೂಡ 2-3 ಚಮಚ ಹಾಕ್ಕೊಳ್ತಿದ್ದೀನಿ. ನಂತರ ಕೊಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೇಕು. ಇದೆಲ್ಲ ಆದಮೇಲೆ ಜೊತೆಯಲ್ಲಿ ಕುಂಬಳಕಾಯಿನೂ ಸೇರಿಸ್ಬೇಕು, ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಳ್ಬೇಕು. ಉದ್ದಿನ ಹಿಟ್ಟನ್ನು ನಾದೋ ಮೊದಲೇ ಹಸಿಮೆಣಸನ್ನು ಹಾಕ್ಕೋಬಾರ್ದು ಅಂತ ಹೇಳಿದ್ದು, ಕೈಯೆಲ್ಲ ಖಾರ ಖಾರ ಆಗದೇ ಇರಲಿ ಅಂತ ಅಷ್ಟೆ. ಇದೇ ಥರ ಸಬ್ಬಕ್ಕಿ ಸೆಂಡಿಗೆ, ಆಲೂಗಡ್ಡೆ ಚಿಪ್ಸ್, ಇದನ್ನು ಈಸಿಯಾಗಿ ಮಾಡೋ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀವಿ. ಮೇಲ್ ಬರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಈ ಪಾತ್ರ ಸ್ವಲ್ಪ ಸಣ್ಣ ಆಗ್ತಾ ಇದೆ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಪರಾತಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡೋವಾಗಲೂ ಅಷ್ಟೇ, ನೀವು ಸೌಟು ಅಥವಾ ಸ್ಪೂನ್ ಆದರೂ ಉಪಯೋಗಿಸ್ಕೊಳ್ಬೋದು. ಈ ಎಲ್ಲ ಸಾಮಾನನ್ನು ಒಟ್ಟಿಗೆ ಹಾಕ್ಕೊಂಡು ಕೂಡ ಗ್ರೈಂಡರ್ ಅಥವಾ ರುಬ್ಬೋಕಲ್ನಲ್ಲೂ ಕೂಡ ರುಬ್ಕೊಳ್ಬೋದು. ನಾನು ಮಿಕ್ಸಿ ಆಗಿದ್ದಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಡಿಗೆ, ಹಸಿಮೆಣಸಿನ ಸೆಂಡಿಗೆಯ ಮಿಕ್ಸ್ಚರ್ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಬ್ಯಾನರ್ನ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಒಂದು ಕಾಟನ್ ಸೀರೆನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಈ ಥರ ಚಮಚದಿಂದ ಸೆಂಡಿಗೆಯನ್ನು ಇಡ್ತಾ ಬರ್ತಾ ಇದ್ದೀನಿ. ಸೆಂಡಿಗೆ ಇಡೋವಾಗಲೂ ಅಷ್ಟೇ, ತುಂಬ ತೆಳ್ಳಗೆ ಮಾಡಬಾರ್ದು, ಇದು ಸ್ವಲ್ಪ ದಪ್ಪ ದಪ್ಪನೇ ಇರುತ್ತೆ. ಮನೆಯಲ್ಲಿ 3-4 ಜನ ಸೇರಿ ಸೆಂಡಿಗೆ ಇಡ್ತೀರಾ ಅಂತಂದರೆ ಈ ಥರ ಮಾಡ್ಕೊಳ್ಬೋದು. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು, ಅದು ಒಬ್ಬರೇ ಮಾಡೋದು ಅಂತಂದಾಗ ತುಂಬ ಟೈಮ್ ತಗೊಳತ್ತಲ್ವ, ಅದಕ್ಕೆ ಅಂತ ಇನ್ನೊಂದು ಮೆಥಡ್ ಹೇಳ್ತೀನಿ. ಈ ನಮ್ಮಲ್ಲಿ ಹಾಲಿನ ಕವರ್ ಇರುತ್ತಲ್ವ, ಅಥವಾ ಈ ಥರ ಒಂದು ವಿಪ್ಪಿಂಗ್ ಕ್ರೀಮಿಂದು ಕೂಡ ಕವರ್ ಬರುತ್ತಲ್ವ, ಅಂಥದ್ರಲ್ಲಿ ಈ ಸೆಂಡಿಗೆ ಹಿಟ್ಟನ್ನು ತುಂಬಿಕೊಳ್ಬೇಕು. ಕವರ್ನ 3/4 ಭಾಗದಷ್ಟು ಹಿಟ್ಟನ್ನು ತುಂಬಿ ಮತ್ತೆ ಅದನ್ನು ತಿರುಗಿಸಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಬೇಕು. ಆಮೇಲೆ ಅದರ ತುದಿ ಭಾಗವನ್ನು ಕಟ್ ಮಾಡಿಕೊಂಡು ಸೆಂಡಿಗೆ ಹಿಟ್ಟು ಕರೆಕ್ಟಾಗಿ ಬೀಳೋ ಥರ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಈ ಥರ ಇಡ್ತಾ ಬರಬೇಕು. ಈ ಥರ ಇಡ್ತಾ ಬಂದರೆ ನಮಗೆ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಸೆಂಡಿಗೆ ಇದ್ದರೂ ಕೂಡ ಮಾಡ್ಬೋದು, ಆರಾಮವಾಗಿ ಮಾಡ್ಬೋದು. ಈ ಹಪ್ಪಳ ಸೆಂಡಿಗೆ ಎಲ್ಲ ಸಾಧಾರಣವಾಗಿ ದೊಡ್ಡ ಪ್ರಮಾಣದಲ್ಲೇ ಮಾಡೋದು, ಒನ್ ಟೈಮ್ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಸ್ಟೋರ್ ಮಾಡೋ ಥರ.
ನೋಡಿ ಇವಾಗ ಬೆಳಗ್ಗೆ ಹಾಕಿದ್ದು ನಾನು ಇಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಹಾಗಾಗಿ ಮಧ್ಯಾಹ್ನಕ್ಕೆಲ್ಲ ಇದು ಮೇಲಿನ ಭಾಗ ಸುಮಾರು ಅರ್ಧ ಭಾಗದಷ್ಟು ಒಣಗೋಗಿದೆ ಈಗ ಇದನ್ನ ತಿರುಗಿಸಿ ಹಾಕಬೇಕು ನಿಮಗೊಂದು ವೇಳೆ ಬಿಸಿಲು ಕಡಿಮೆ ಇದೆ ಅಂತಂದ್ರೆ ಅದನ್ನ ಹಾಗೆ ಬಿಟ್ಬಿಡಿ ಒಂದಿನ ಇರಲಿ ಎರಡು ದಿನ ಆದರೂ ಅದನ್ನ ಹಾಗೆ ಒಣಗಿಸಿ ನಂತರ ಅದನ್ನ ತಿರುಗಿಸಿ ಹಾಕಬೇಕು ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಎರಡೂ ಕಡೆ ಚೆನ್ನಾಗಿ ಒಣಗಿಸ್ಬೇಕು ಇದು ಚೆನ್ನಾಗಿ ಒಣಗಿದ ಮೇಲೆ ಟಕ ಟಕ ಅಂತ ಶಬ್ದ ಬರುತ್ತೆ ಅಲ್ಲಿವರೆಗೂ ಇದನ್ನ ಒಣಗಿಸ್ಬೇಕು ಇಷ್ಟು ಒಣಗಿದ ಮೇಲೆ ಇದನ್ನ ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಹಾಕಿಟ್ಬಿಟ್ರೆ ಒಂದು ವರ್ಷದವರೆಗೂ ಹಾಳಾಗಲ್ಲ ಇವಾಗ ಇದನ್ನ ಹುರಿದು ನೋಡೋಣ ಇದಕ್ಕೆ ಹುರಿಯೋವಾಗ ಎಣ್ಣೆ ಜಾಸ್ತಿ ಕಾಯಬಾರದು ಎಣ್ಣೆಗೆ ಹಾಕಿದ ಮೇಲೇನೂ ಅಷ್ಟೇ ಈ ಸೆಂಡಿಗೆನ ತಿರುಗಿಸ್ತಾ ಇರಬೇಕು ಜಾಸ್ತಿ ಬಿಸಿ ಆಯಿತು ಅಂತಂದ್ರೆ ಇದು ಹಾಕಿದ ತಕ್ಷಣ ಕಪ್ಪಾಗಿಬಿಡತ್ತೆ ಜಸ್ಟ್ ಕಲರ್ ಚೇಂಜ್ ಆಯಿತು ಅಂದ ತಕ್ಷಣ ಎಣ್ಣೆಯಿಂದ ತೆಗೆದು ಬಿಡಬೇಕು ಇಲ್ಲಾಂತಂದ್ರೆ ಸೆಂಡಿಗೆ ಕಪ್ಪಾಗಿಬಿಟ್ಟು ಕಹಿ ಬಂದ್ಬಿಡತ್ತೆ ಇದನ್ನ ಹಾಗೆ ಸೈಡ್ ಡಿಶ್ ಅಂದ್ರೆ ಮೊಸರನ್ನ ಸಾರನ್ನ ಯಾವುದೇ ಅನ್ನದ ಜೊತೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಗಂಜಿ ಊಟಕ್ಕಂತೂ ಇದು ಹೇಳಿ ಮಾಡಿಸಿದ್ದು ಇಲ್ಲಿವರೆಗೆ ನೀವು ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ನೀವೇ ನಮ್ಮ ರಿಯಲ್ ಸಪೋರ್ಟರ್ಸ್ ನಿಮ್ಮ ಸಪೋರ್ಟಿಗೆ ತುಂಬಾ ತುಂಬಾ ಧನ್ಯವಾದಗಳು